नमस्कार वीक्षकरे लयन टीवी गे स्वागत। देश विविधेडे लॉकडाउन निर्बंध सड़ीलगुल्लुत्तिरुव हिन्नेलेयल्लि प्रयाणिक रैलु सेवेयन्नु मंगलवारदिंद आरंभिसलु केंद्र सचिवालय निर्धरिसिद्दु इदक्कागि केल मार्गसूचिगळन्नु कूड बिडुगडे माडिदे। ಹಾಗಾದರೆ ರೈಲ್ವೆ ಸಚಿವಾಲಯ ಪ್ರಯಾಣಿಕರಿಗೆ ನೀಡಿದ ಆ ಪ್ರಮುಖ ಸೂಚನೆ ಯಾವುದು? ಪ್ರಯಾಣದ ವೇಳೆ ಪಾಲಿಸಬೇಕಾದ ನಿಯಮಗಳೇನು? ರೈಲುಗಳ ರಿಸರ್ವೇಷನ್ ಬುಕಿಂಗ್ ಯಾವಾಗಿಂದ ಆರಂಭವಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ। ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ದೈನಂದಿನ ನಿಕರ ಸುದ್ದಿಗಳಿಗಾಗಿ ಲಯನ್ ನ್ಯೂಸ್ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿ। ಎಸ್ ವೀಕ್ಷಕರೇ, ಮೇ 17 ರಂದು ಸಂಪೂರ್ಣ ಭಾರತ ಲಾಕ್ ಡೌನ್ ನಿಂದ ಮುಕ್ತವಾಗೋ ಸಾಧ್ಯತೆ ಹೆಚ್ಚಿದ್ದು ಹಂತ ಹಂತವಾಗಿ ಲಾಕ್ ಡೌನ್ ಅನ್ನು ಸಡಿಲಿಕೆ ಮಾಡಲಾಗುತ್ತಿದೆ। ಇದರ ಪೂರ್ವಭಾವಿ ಎಂಬಂತೆ ದೇಶಾದ್ಯಂತ ಮಂಗಳವಾರದಿಂದ 30 ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ। ದಿಬ್ರುಗರ್, ಅಗರ್ತಲಾ, ಹೌರಾ, ಪಾಟ್ನಾ, ಬಿಲಾಸ್ಪುರ್, ರಾಂಚಿ, ಭುವನೇಶ್ವರ್, ಸಿಕಂದರಾಬಾದ್, ಬೆಂಗಳೂರು, ಚೆನ್ನೈ, ತಿರುವನಂತಪುರಂ, ಮಡಂಗಾವ್, ಮುಂಬೈ ಸೆಂಟ್ರಲ್, ಅಹಮದಾಬಾದ್ ಮತ್ತು ಜಮ್ಮು ಕಾವಿ ರೈಲ್ವೆ ನಿಲ್ದಾಣದಿಂದ ರೈಲುಗಳು ರಾಷ್ಟ್ರ ರಾಜಧಾನಿ ನವದೆಹಲಿಯನ್ನು ಸಂಪರ್ಕಿಸಲಿವೆ। ಮೇ 11 ರ ಮಂಗಳವಾರ ಸಂಜೆ 4 ಗಂಟೆಗೆ ಈ ರೈಲುಗಳ ಬುಕಿಂಗ್ ಮತ್ತು ರಿಸರ್ವೇಷನ್ ಆರಂಭಗೊಳ್ಳಲಿದೆ। ಪ್ರಯಾಣಿಕರು ತಮ್ಮ ತಮ್ಮ ಟಿಕೆಟ್ ಗಳನ್ನು IRCTC ವೆಬ್ಸೈಟ್ ಮೂಲಕ ಕಾಯ್ದಿರಿಸಿಕೊಳ್ಳಬೇಕು। ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯ ಬುಕಿಂಗ್ ವ್ಯವಸ್ಥೆ ಇರೋದಿಲ್ಲ। ಪ್ಲಾಟ್‌ಫಾರ್ಮ್ ಟಿಕೆಟ್ ಕೂಡ ನೀಡಲಾಗೋದಿಲ್ಲ। ರೈಲ್ವೆ ಇಲಾಖೆಯಿಂದ ದೃಢೀಕೃತ ಟಿಕೆಟ್ ಇರುವ ಪ್ರಯಾಣಿಕರಿಗೆ ಮಾತ್ರ ರೈಲ್ವೆ ನಿಲ್ದಾಣಕ್ಕೆ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗಿದೆ। ಈ ಎಲ್ಲಾ ಪ್ರಯಾಣಿಕರು ಮಾಸ್ಕ್ ಅಥವಾ ಮುಖಮುಚ್ಚುವ ವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಿರಲೇಬೇಕು। ನಿರ್ಗಮನದಲ್ಲಿ ಪ್ರಯಾಣಿಕರನ್ನು ಸ್ಕ್ರೀನಿಂಗ್ ಗೆ ಒಳಪಡಿಸಲಾಗುತ್ತೆ। ಕೊರೋನಾ ಲಕ್ಷಣರಹಿತ ಪ್ರಯಾಣಿಕರಿಗೆ ಮಾತ್ರ ನಿರ್ಗಮನಕ್ಕೆ ಅಥವಾ ಆಗಮನಕ್ಕೆ ಅವಕಾಶ ಇರುತ್ತೆ। ಈ ಎಲ್ಲಾ ವಿಶೇಷ ರೈಲುಗಳು ಸಂಪೂರ್ಣ ಹವಾನಿಯಂತ್ರಿತವಾಗಿರಲಿದ್ದು ರಾಜಧಾನಿ ಎಕ್ಸ್‌ಪ್ರೆಸ್ ನ ದರದಷ್ಟೇ ಈ ರೈಲುಗಳ ದರವೂ ಕೂಡ ಇರಲಿದೆ। ಪ್ರಯಾಣದ ವಿವರ ಸಮಯದ ಬಗ್ಗೆ ಶೀಘ್ರ ಘೋಷಣೆ ಮಾಡಲಾಗುವುದು ಎಂದು ರೈಲ್ವೆ ಇಲಾಖೆ ತಿಳಿಸಿದೆ। ಪ್ರಿಯ ವೀಕ್ಷಕರೇ, ದಯವಿಟ್ಟು ಪ್ರಯಾಣದ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ನೀಡಿರುವ ಮಾರ್ಗಸೂಚಿಯನ್ನು ಪಾಲಿಸಿ। ಅಗತ್ಯ ಸಂದರ್ಭದಲ್ಲಿ ಮಾತ್ರ ಪ್ರಯಾಣ ಬೆಳೆಸಿ। ಸರ್ಕಾರದ ಈ ಯೋಜನೆಯನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ ಹಾಗೂ ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ। ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಉಪಯುಕ್ತ ಮಾಹಿತಿಯನ್ನು ದೇಶಾದ್ಯಂತ ಶೇರ್ ಮಾಡಿ। ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ನಿರಂತರ ಅಪ್ಡೇಟ್ ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ।